ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲಿಫ್ ಲಾಮ್ ರ ಕಿತಾಬ್ ಉಹ್ಕಿಮತ್ ಆಯಾತುಹು ಥುಮ್ಮ ಫುಸ್ಸಿಲತ್ ಮಿನ್ ಲದುನ್ ಹಕೀಮಿನ್ ಖಬೀರ್ ಅಲ್ಲಾ ತಅ್ಬುದು ಇಲ್ಲಲ್ಲಾಹ ಇನ್ನನಿ ಲಕುಮ್ ಮಿನ್ಹು ನಜೀರುನ್ ವಬಶೀರ್. ಅಲಿಫ್ ಲಾಮ್ ರ, ಇದು ಫರಮಾನು, ಇದರ ಸೂಕ್ತಗಳು ಪ್ರಬುದ್ಧ ಮತ್ತು ಕೂಲಂಕಷವಾಗಿದ್ದು ನೀವು ಅಲ್ಲಾಹನ ಹೊರತು ಇನ್ನಾರ ದಾಸ್ಯ ಆರಾಧನೆಯನ್ನು ಮಾಡಬಾರದೆಂದು ಓರ್ವ ಧೀಮಂತನೂ ವಿವರಪೂರ್ಣನೂ ಆದವನ ಕಡೆಯಿಂದ ನಿರ್ದೇಶಿಸಲ್ಪಟ್ಟಿದೆ. ನಾನು ಅವನ ಕಡೆಯಿಂದ ನಿಮಗೆ ಎಚ್ಚರಿಕೆ ಕೊಡುವವನು, ಸುವಾರ್ತೆ ನೀಡುವವನೂ ಆಗಿರುತ್ತೇನೆ. يُمَتِّعْكُمْ مَتَاعًا حَسَنًا إِلَى أَجَلٍ مُّسَمًّى وَيُؤْتِ كُلَّ ذِي فَضْلٍ فَضْلَهُ وَإِن تَوَلَّوْا فَإِنِّي أَخَافُ عَلَيْكُمْ عَذَابَ يَوْمٍ كَبِيرٍ. ನೀವು ನಿಮ್ಮ ಪ್ರಭುವಿನೊಡನೆ ಕ್ಷಮೆಯಾಚಿಸಿ ಮತ್ತು ಅವನಿಗೆ ಶರಣು ಹೋಗಿರಿ. ಅವನು ಒಂದು ನಿಶ್ಚಿತ ಕಾಲಾವಧಿಯವರೆಗೆ ನಿಮಗೆ ಉತ್ತಮ ಜೀವನಾಧಾರಗಳನ್ನು ನೀಡುವನು ಮತ್ತು ಪ್ರತಿಯೊಬ್ಬ ಅನುಗ್ರಹೀತನಿಗೆ ತನ್ನ ಅನುಗ್ರಹವನ್ನು ಪ್ರದಾನ ಮಾಡುವನು. ಆದರೆ ನೀವು ವಿಮುಖರಾದರೆ ನಿಮ್ಮ ಪಾಲಿಗೆ ಒಂದು ಮಹಾದಿನದಂದು ಬರುವ ಯಾತನೆಯ ಬಗ್ಗೆ ನಾನು ಭಯಪಡುತ್ತೇನೆ. ನಿಮಗೆಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಲಿಕ್ಕಿದೆ, ಅವನು ಸರ್ವ ಸಮರ್ಥನು. هم يثنون صدورهم ليستخفوا منه ألا حين يستغشون ثيابهم يعلم ما يسرون وما يعلنون إنه عليم بذات الصدور. ನೋಡಿರಿ, ಇವರು ಅವನಿಂದ ಅಡಗಿಸಿಕೊಳ್ಳಲಿಕ್ಕಾಗಿ ತಮ್ಮ ಹೃದಯಗಳನ್ನು ಮುದುಡಿಕೊಳ್ಳುತ್ತಾರೆ. ಜಾಗ್ರತೆ, ಇವರು ತಮ್ಮನ್ನು ತಾವು ಬಟ್ಟೆಗಳಿಂದ ಮುಚ್ಚಿಕೊಂಡಾಗ ಅಲ್ಲಾಹು ಇವರ ಅಂತರಂಗವನ್ನೂ ಬಹಿರಂಗವನ್ನೂ ತಿಳಿಯುತ್ತಾನೆ. ಅವನಂತೂ ಇವರ ಹೃದಯ ರಹಸ್ಯಗಳನ್ನೂ ಬಲ್ಲನು. ಭೂಮಿಯಲ್ಲಿ ಚಲಿಸುವ ಯಾವ ಸಜೀವಿಯ ಜೀವನಾಧಾರವೂ ಅಲ್ಲಾಹನ ಹೊಣೆಯಲ್ಲಿಲ್ಲದೇ ಇಲ್ಲ. ಅದು ಎಲ್ಲಿ ವಾಸಿಸುತ್ತದೆ ಮತ್ತು ಎಲ್ಲಿ ಒಪ್ಪಿಸಲ್ಪಡುತ್ತದೆ ಎಂಬುದು ಅವನಿಗೆ ತಿಳಿಯದೇ ಇಲ್ಲ. ಎಲ್ಲವೂ ಒಂದು ಸುಸ್ಪಷ್ಟ ಗ್ರಂಥದಲ್ಲಿ ಲಿಖಿತಗೊಂಡಿದೆ. ನಿಮ್ಮಲ್ಲಿ ಸತ್ಕರ್ಮವೆಸಗುವವನಾರೆಂದು ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಭೂಮಿ ಮತ್ತು ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದವನು ಅವನೇ. ಅದಕ್ಕಿಂತ ಮುಂಚೆ ಅವನ ವಿಶ್ವಸಿಂಹಾಸನ ಅರ್ಥಾತ್ ಆಧಿಪತ್ಯವು ನೀರಿನ ಮೇಲಿತ್ತು. ಓ ಪೈಗಂಬರರೆ, ಮರಣಾನಂತರ ನೀವು ಇನ್ನೊಮ್ಮೆ ಎಬ್ಬಿಸಲ್ಪಡುವಿರೆಂದು ಅವರೊಡನೆ ಹೇಳಿದಾಗ ಸತ್ಯ ನಿಷೇಧಿಗಳು ಇದಂತೂ ಸುಸ್ಪಷ್ಟ ಮಾಟಗಾರಿಕೆ ಎಂದು ತಟ್ಟನೆ ಹೇಳಿಬಿಡುತ್ತಾರೆ. ನಾವು ಅವರ ಶಿಕ್ಷೆಯನ್ನು ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ತಡೆದಿರಿಸಿದಾಗ ಅದನ್ನು ಯಾವ ವಸ್ತು ತಡೆಹಿಡಿಯಿತು ಎಂದು ಅವರು ಕೇಳುತ್ತಾರೆ. ಕೇಳಿರಿ, ಆ ಶಿಕ್ಷೆಯ ಸಮಯ ಬಂತೆಂದರೆ ಅದನ್ನು ಯಾರಿಂದಲೂ ತಡೆಯಲಾಗದು. ಅವರು ಯಾವುದನ್ನು ಪರಿಹಾಸ್ಯ ಮಾಡುತ್ತಿದ್ದರೋ ಅದೇ ಅವರನ್ನು ಮುತ್ತಿಕೊಳ್ಳುವುದು. ಇನ್ನ
ನಾವು ಮಾನವನಿಗೆ ನಮ್ಮ ಕೃಪೆಯನ್ನು ಪ್ರದಾನ ಮಾಡಿ ಅನಂತರ ಅದನ್ನು ಅವನಿಂದ ಕಸಿದುಕೊಂಡರೆ ಅವನು ನಿರಾಶನಾಗಿ ಕೃತಜ್ಞತೆ ತೋರಲಾರಂಭಿಸುತ್ತಾನೆ. ಅವನ ಮೇಲೆ ಬಂದಿದ್ದ ಕಷ್ಟಗಳ ನಂತರ ನಾವು ಅವನಿಗೆ ಸೌಭಾಗ್ಯಗಳ ಸವಿಯನ್ನುಣ್ಣಿಸಿದಾಗ ಅವನು ನನ್ನ ಎಲ್ಲಾ ದುರದೃಷ್ಟಗಳು ತೊಲಗಿದುವು ಎನ್ನುತ್ತಾನೆ. ಅನಂತರ ಅವನು ಆನಂದ ತುಂದಿಲನಾಗುತ್ತಾನೆ ಮತ್ತು ಅಹಂಕಾರ ಪಡುತ್ತಾನೆ. ತಾಳ್ಮೆ ವಹಿಸುವವರು ಮತ್ತು ಸತ್ಕರ್ಮಿಗಳು ಮಾತ್ರ ಈ ದೋಷದಿಂದ ವಿರಹಿತರಾಗಿದ್ದಾರೆ. ಕ್ಷಮೆಯು ಮಹತ್ತಾದ ಪ್ರತಿಫಲವು ಇವರಿಗೆ ಇರುವುದು. ಓ ಪೈಗಂಬರರೇ, ನಿಮ್ಮ ಮೇಲೆ ಅವತೀರ್ಣಗೊಳಿಸಲಾಗುತ್ತಿರುವ ದಿವ್ಯವಾಣಿಯಿಂದ ಕೆಲವನ್ನು ನೀವು ತಿಳಿಸದೆ ಬಿಟ್ಟು ಬಿಡಬಾರದು. ಅವರಾಡುವ ಈ ವ್ಯಕ್ತಿಯ ಮೇಲೊಂದು ನಿಧಿಯನ್ನೇಕೆ ಇಳಿಸಲಾಗಲಿಲ್ಲ ಅಥವಾ ಇವನ ಸಂಗಡ ದೇವಚರನೋರ್ವನೇಕೆ ಬರಲಿಲ್ಲ ಎಂಬ ಮಾತುಗಳಿಂದಾಗಿ ನೀವು ಸಂಕೋಚ ಪಡಬೇಕಾಗಿಲ್ಲ. ನೀವಂತೂ ಕೇವಲ ಎಚ್ಚರಿಕೆ ಕೊಡುವವರಾಗಿದ್ದೀರಿ. ಸಕಲ ಕಾರ್ಯಗಳ ಹೊಣೆಗಾರನು ಅಲ್ಲಾಹನಾಗಿರುತ್ತಾನೆ. قل تأتوا بعشر سور مثله مفتريات ودعوا من استطعتم من دون الله إن كنتم صادقين. ಪೈಗಂಬರರವರು ಈ ಗ್ರಂಥವನ್ನು ತಾವೇ ಸೃಷ್ಟನೆ ಮಾಡಿಕೊಂಡರೆಂದು ಇವರು ಹೇಳುತ್ತಾರೆಯೇ? ಹಾಗಾದರೆ ಇದರಂತಹ 10 ಅಧ್ಯಾಯಗಳನ್ನು ಸೃಷ್ಟಿಸಿ ತನ್ನಿರಿ, ಮತ್ತು ಅಲ್ಲಾಹನ ಹೊರತು ನಿಮ್ಮ ಪೂಜ್ಯರು ಯಾರೆಲ್ಲ ಇರುವರೋ ಅವರನ್ನೆಲ್ಲ ಸಹಾಯಕ್ಕಾಗಿ ಕರೆಯಲು ಸಾಧ್ಯವಿದ್ದರೆ ಕರೆದುಕೊಳ್ಳಬಹುದು. ನೀವು ಅವರನ್ನು ಪೂಜ್ಯರೆಂದು ತಿಳಿಯುವುದರಲ್ಲಿ ಸತ್ಯವಾದಿಗಳಾಗಿದ್ದರೆ ಹಾಗೆ ಮಾಡಿರಿ. ಅವರು ಅರ್ಥಾತ್ ನಿಮ್ಮ ಪೂಜ್ಯರು ನಿಮ್ಮ ನೆರವಿಗೆ ಬಾರದಿದ್ದರೆ ಇದು ಅಲ್ಲಾಹನ ದಿವ್ಯಜ್ಞಾನದಿಂದ ಅವತೀರ್ಣಗೊಂಡಿದೆ ಮತ್ತು ಅವನ ಹೊರತು ಅನ್ಯ ದೇವನಿಲ್ಲವೆಂದು ಚೆನ್ನಾಗಿ ಅರಿತುಕೊಳ್ಳಿರಿ. ಇನ್ನಾದರೂ ಈ ಪರಮಾರ್ಥದ ಮುಂದೆ ಶರಣಾಗತರಾಗುತ್ತೀರಾ? ಈ ಲೌಕಿಕ ಜೀವನ ಮತ್ತು ಇದರ ಬೆಡಗು ಭಿನ್ನಾಣಗಳನ್ನು ಬಯಸುವವರ ಕರ್ಮಗಳ ಸಂಪೂರ್ಣ ಪ್ರತಿಫಲವನ್ನು ನಾವು ಇಲ್ಲೇ ಕೊಟ್ಟು ಬಿಡುತ್ತೇವೆ ಮತ್ತು ಇದರಲ್ಲಿ ಅವರಿಗೆ ಯಾವ ಕೊರತೆಯನ್ನೂ ಮಾಡುವುದಿಲ್ಲ. ಆದರೆ ಇಂತಹವರಿಗೆ ಪರಲೋಕದಲ್ಲಿ ನರಕಾಗ್ನಿಯ ವಿನಃ ಇನ್ನೇನೂ ಇಲ್ಲ. ಇವರು ಇಲ್ಲಿ ನಿರ್ಮಿಸಿದ್ದೆಲ್ಲವೂ ಅಳಿದು ಹೋಯಿತು ಮತ್ತು ಈಗ ಇವರು ಮಾಡಿದ್ದೆಲ್ಲವೂ ನಿರರ್ಥಕ ಎಂದು ಅಲ್ಲಿ ತಿಳಿದು ಬರುವುದು. ومن يكفر به من الأحزاب فالنار موعده فلا تك في مرية منه إنه الحق من ربك ولكن أكثر الناس لا يؤمنون. ತನ್ನ ಪ್ರಭುವಿನ ಕಡೆಯಿಂದ ಪ್ರತ್ಯಕ್ಷ ಪ್ರಮಾಣವನ್ನು ಪಡೆದ ವ್ಯಕ್ತಿಯು
ಆ ಬಳಿಕ ಆ ಪ್ರಮಾಣಕ್ಕೆ ಪೂರಕವಾಗಿ ಪ್ರಭುವಿನ ಕಡೆಯಿಂದ ಒಂದು ಸಾಕ್ಷ್ಯವು ಬಂದಾಗ ಮತ್ತು ಅದಕ್ಕೆ ಮುಂಚೆ ಮಾರ್ಗದರ್ಶಿ ಹಾಗೂ ಕೃಪೆಯಾಗಿ ಬಂದಿದ್ದ ಮೂಸಾರ ಗ್ರಂಥವೂ ಇರುವಾಗ ಅವನು ಲೋಕೋಪಾಸಕರಂತೆ ಇದನ್ನು ನಿರಾಕರಿಸಬಲ್ಲನೆ? ಇಂತಹವರು ಖಂಡಿತ ಇದರಲ್ಲಿ ವಿಶ್ವಾಸವನ್ನೇ ಇರಿಸುವರು. ಯಾವುದಾದರೂ ಜನವಿಭಾಗವು ಇದನ್ನು ನಿರಾಕರಿಸಿದರೆ ಅದಕ್ಕೆ ವಾಗ್ದಾನವೀಯಲಾಗಿರುವ ಸ್ಥಾನವು ನರಕಾಗ್ನಿಯೇ. ಆದುದರಿಂದವೋ ಸಂದೇಶವಾಹಕರೇ, ಇದರ ಬಗ್ಗೆ ನೀವು ಯಾವುದೇ ಸಂದೇಹಕ್ಕೊಳಗಾಗಬೇಡಿರಿ. ಇದು ನಿಮ್ಮ ಪ್ರಭುವಿನಿಂದ ಬಂದಿರುವ ಪರಮಸತ್ಯ. ಆದರೆ ಹೆಚ್ಚಿನವರು ವಿಶ್ವಾಸವಿರಿಸುವುದಿಲ್ಲ. ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? ಇಂತಹವರು ತಮ್ಮ ಪ್ರಭುವಿನ ಮುಂದೆ ತರಲ್ಪಡುವರು ಮತ್ತು ತಮ್ಮ ಪ್ರಭುವಿನ ಮೇಲೆ ಸುಳ್ಳಾರೋಪ ಹೊರಿಸಿದವರು ಇವರೇ ಎಂದು ಸಾಕ್ಷಿದಾರರು ಹೇಳುವರು. ಕೇಳಿರಿ, ಅಕ್ರಮಿಗಳ ಮೇಲೆ ಅಲ್ಲಾಹನ ಶಾಪವಿದೆ. ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯುವ, ಆ ಮಾರ್ಗವನ್ನು ವಕ್ರಗೊಳಿಸುವ ಮತ್ತು ಪರಲೋಕವನ್ನು ನಿರಾಕರಿಸುವಂತಹ ಅಕ್ರಮಿಗಳ ಮೇಲೆ, ಉಲಾಯಿಕ ಲಂ ಯಕೂನು ಮುಅಜಿಜಿನ ಫಿಲ್ ಅರ್ಧ್ ವಮಾ ಕಾನ ಲಹುಂ ಮಿನ್ ದೂನಿಲ್ಲಾಹಿ ಮಿನ್ ಔಲಿಯಾ ಯುದಾಫ ಲಹುಮುಲ್ ಅಜಾಬ್ ಮಾ ಕಾನು ಯಸ್ತಟಿಯೂನ ಸಮ್ಮ ವಮಾ ಕಾನು ಯುಬ್ಸಿರೂನ್. ಅವರು ಭೂಮಿಯಲ್ಲಿ ಅಲ್ಲಾಹನನ್ನು ಅಸಹಾಯಕನಾಗಿ ಮಾಡಬಲ್ಲವರಾಗಿರಲಿಲ್ಲ ಮತ್ತು ಅಲ್ಲಾಹನೆದುರು ಅವರಿಗಾರು ಸಹಾಯಕನೂ ಇರಲಿಲ್ಲ. ಅವರಿಗೀಗ ಇಮ್ಮಡಿ ಯಾತನೆ ಕೊಡಲಾಗುವುದು. ಅವರು ಯಾರ ಮಾತನ್ನೂ ಕೇಳುತ್ತಿರಲಿಲ್ಲ, ಸ್ವತಃ ಅವರಿಗೇನು ಹೊಳೆಯುತ್ತಲೂ ಇರಲಿಲ್ಲ. ಅವರು ತಮ್ಮನ್ನು ತಾವೇ ನಷ್ಟಕ್ಕೆ ಗುರಿಪಡಿಸಿಕೊಂಡವರು. ಇವರು ಸೃಜಿಸಿಕೊಂಡದ್ದೆಲ್ಲವೂ ಇವರಿಂದ ಕಳೆದು ಹೋಯಿತು. ಪರಲೋಕದಲ್ಲಿ ಇವರೇ ಅತ್ಯಧಿಕ ನಷ್ಟ ಹೊಂದುವುದು ಅನಿವಾರ್ಯ. ಸತ್ಯವಿಶ್ವಾಸವಿರಿಸಿ ಸತ್ಕರ್ಮವೆಸಗಿದವರು ತಮ್ಮ ಪ್ರಭುವಿನವರೇ ಆಗಿಬಿಟ್ಟವರು ನಿಶ್ಚಯವಾಗಿಯೂ ಸ್ವರ್ಗದವರು. ಅವರು ಅದರಲ್ಲಿ ಸದಾಕಾಲ ವಾಸಿಸುವರು. ಈ ಎರಡು ವರ್ಗದವರ ಉಪಮೆ ಹೀಗಿದೆ. ಒಬ್ಬನು ಕುರುಡನೂ ಕಿವುಡನೂ ಆಗಿದ್ದಾನೆ, ಇನ್ನೊಬ್ಬನು ದೃಷ್ಟಿ ಮತ್ತು ಶ್ರವಣವುಳ್ಳವನೂ ಆಗಿದ್ದಾನೆ. ಇವರಿಬ್ಬರೂ ಸಮಾನರಾಗಬಲ್ಲರೆ ನೀವು ಈ ಉಪಮೆಯಿಂದ ಪಾಠವೇನಾದರೂ ಕಲಿಯುವುದಿಲ್ಲವೇಕೆ? ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ಕಳುಹಿಸಿದ್ದಾಗ ಇಂತಹ ಪರಿಸ್ಥಿತಿಯೇ ಇತ್ತು. ನೂಹರು ಇಂತೆಂದರು, ನಾನು ನಿಮಗೆ ಸುವ್ಯಕ್ತ ಎಚ್ಚರಿಕೆ ನೀಡುತ್ತೇನೆ. ನೀವು ಅಲ್ಲಾಹನ ಹೊರತು ಇನ್ನಾರ ದಾಸ್ಯ ಆರಾಧನೆಯನ್ನೂ ಮಾಡಬೇಡಿರಿ, ಅನ್ಯತಃ ನಿಮ್ಮ ಮೇಲೆ ಒಂದು ದಿನ ವೇದನಾಯುಕ್ತ ಯಾತನೆ ಎರಗುವುದೆಂದು ನಾನು ಭಯಪಡುತ್ತೇನೆ. ಅವರ ಮಾತನ್ನು ನಿರಾಕರಿಸಿದ್ದ ಅವರ ಜನಾಂಗದ ಸರದಾರರು ಹೀಗೆಂದರು, ನೀವು ನಮ್ಮ ದೃಷ್ಟಿಯಲ್ಲಿ ನಮ್ಮಂತಹ ಒಬ್ಬ ಮನುಷ್ಯನಾಗಿರುವೆ ವಿನಃ ಇನ್ನೇನೂ ಅಲ್ಲ.
ನಮ್ಮ ಜನಾಂಗದಲ್ಲಿ ನೀಚರಾಗಿದ್ದವರು ಮಾತ್ರ ಹಿಂದು ಮುಂದು ನೋಡದೆ ನಿಮ್ಮನ್ನು ಅನುಸರಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ನೀವು ನಮಗಿಂತ ಯಾವ ವಿಷಯದಲ್ಲೂ ಶ್ರೇಷ್ಠರಾಗಿರುವುದನ್ನು ನಾವು ಕಾಣುವುದಿಲ್ಲ. ಮಾತ್ರವಲ್ಲ, ನಾವು ನಿಮ್ಮನ್ನು ಸುಳ್ಳುಗಾರನೆಂದೆಣಿಸುತ್ತೇವೆ. ಅವರು ಹೀಗೆ ಹೇಳಿದರು, ಓ ನನ್ನ ಜನಾಂಗ ಬಾಂಧವರೇ, ನೀವೇ ಯೋಚಿಸಿರಿ. ನಾನು ನನ್ನ ಪ್ರಭುವಿನ ಕಡೆಯಿಂದ ಒಂದು ಸ್ಪಷ್ಟ ಆಧಾರ ಪ್ರಮಾಣದಲ್ಲಿ ಸ್ಥಿರವಾಗಿದ್ದೆ. ತರುವಾಯ ಅವನು ನನಗೆ ತನ್ನ ವಿಶೇಷ ಕೃಪೆಯನ್ನು ಪ್ರದಾನ ಮಾಡಿದನು. ಆದರೆ ಅದು ನಿಮಗೆ ಗೋಚರಿಸಲಿಲ್ಲ. ಹೀಗಿರುವಾಗ ನೀವು ಒಪ್ಪದಿದ್ದರೂ ನಾವು ಬಲಾತ್ಕರಿಸಿ ನಿಮ್ಮ ತಲೆಗೆ ಲೇಪಿಸಲು ನಮ್ಮಲ್ಲೇನು ಸಾಧನವಿದೆ? ಓ ನನ್ನ ಜನಾಂಗ ಬಾಂಧವರೇ, ನಾನು ಈ ಕೆಲಸದ ಬಗ್ಗೆ ನಿಮ್ಮಿಂದ ಹಣ ಕೇಳುವುದಿಲ್ಲ. ನನ್ನ ಪ್ರತಿಫಲ ಅಲ್ಲಾಹನಲ್ಲಿದೆ. ನನ್ನ ಮಾತು ನಂಬಿದವರನ್ನು ಹೊರದಬ್ಬಿ ಬಿಡಲಿಕ್ಕೂ ನನ್ನಿಂದ ಸಾಧ್ಯವಾಗದು. ಅವರು ತಾವೇ ತಮ್ಮ ಪ್ರಭುವಿನ ಸನ್ನಿಧಿಗೆ ಹೋಗುವವರು. ಆದರೆ ನೀವು ತಿಳಿಗೇಡಿತನದಿಂದ ವರ್ತಿಸುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಓ ನನ್ನ ಜನಾಂಗ ಬಾಂಧವರೇ, ನಾನು ಇವರನ್ನು ತಳ್ಳಿಬಿಟ್ಟರೆ ಅಲ್ಲಾಹನ ಹಿಡಿತದಿಂದ ನನ್ನನ್ನು ಕಾಪಾಡಲು ಯಾರು ಬಂದಾರು? ನಿಮಗೆ ಇಷ್ಟು ತಿಳಿಯುವುದಿಲ್ಲವೇ? ನನ್ನ ಬಳಿ ಅಲ್ಲಾಹನ ಭಂಡಾರವಿದೆ ಎಂದು ನಾನು ನಿಮ್ಮೊಡನೆ ಹೇಳುವುದಿಲ್ಲ. ನಾನು ಪರೋಕ್ಷದ ಜ್ಞಾನಿ ಎಂದೂ ಹೇಳುವುದಿಲ್ಲ. ನಾನೊಬ್ಬ ದೇವಚರನಾಗಿದ್ದೇನೆಂದು ನಾನು ವಾದಿಸುತ್ತಿಲ್ಲ. ನಿಮ್ಮ ದೃಷ್ಟಿಗೆ ಕೀಳಾಗಿ ಕಾಣಿಸುತ್ತಿರುವವರಿಗೆ ಅಲ್ಲಾಹನು ಒಳಿತನ್ನೇನೂ ನೀಡಿರುವುದಿಲ್ಲವೆಂದು ನಾನು ಹೇಳಲಾರೆ. ಅವರ ಅಂತಃಕರಣದ ಸ್ಥಿತಿಯನ್ನು ಅಲ್ಲಾಹನೇ ಚೆನ್ನಾಗಿ ಬಲ್ಲನು. ನಾನು ಹಾಗೆ ಹೇಳಿಬಿಟ್ಟರೆ ಅಕ್ರಮಿಯಾದೇನು? ಕೊನೆಗೆ ಅವರು ಹೀಗೆಂದರು, ಓ ನೂಹ್, ನೀವು ನಮ್ಮೊಡನೆ ವಾಗ್ವಾದ ನಡೆಸಿದಿರಿ, ತುಂಬಾ ನಡೆಸಿದಿರಿ. ಇನ್ನು ನೀವು ಸತ್ಯವಾದಿಯಾಗಿದ್ದರೆ ನೀವು ನಮಗೆ ಬೆದರಿಕೆ ಹಾಕುತ್ತಿರುವ ಆ ಯಾತನೆಯನ್ನು ಬರಮಾಡಿಸಿರಿ. قال انما ياتيكم به الله ان شاء وما انتم بمعجزين ನೂಹರು ಹೀಗೆ ಉತ್ತರ ಕೊಟ್ಟರು, ಅಲ್ಲಾಹನಿಚ್ಚಿಸಿದರೆ ಅವನೇ ಅದನ್ನು ತರುವನು. ನೀವು ಅದನ್ನು ತಡೆಯುವಷ್ಟು ಸಾಮರ್ಥ್ಯ ಹೊಂದಿರುವುದಿಲ್ಲ. ولا ينفعكم نصحي ان اردت ان انصح لكم ان كان الله يريد ان يغويكم هو ربكم واليه ترجعون ಇನ್ನು ನಾನು ನಿಮಗೇನಾದರೂ ಹಿತವನ್ನು ಮಾಡಲು ಬಯಸಿದರೂ ಅಲ್ಲಾಹನೇ ನಿಮ್ಮನ್ನು ದಾರಿ ತಪ್ಪಿಸಲಿಚ್ಚಿಸಿರುವಾಗ ನನ್ನ ಹಿತಾಕಾಂಕ್ಷೆಯೇನೂ ನಿಮಗೆ ಫಲ ಕೊಡಲಾರದು. ಅವನೇ ನಿಮ್ಮ ಪ್ರಭು ಮತ್ತು ಅವನಲ್ಲಿಗೆ ನೀವು ಮರಳಲಿಕ್ಕಿದ್ದೀರಿ. ಅಮ್ ಯಕೂಲೂನ ಅಫ್ತರಾಹ್ ಕುಲ್ ಇನ್ ಅಫ್ತರೈತುಹು ಫಅಲಯ್ಯ ಇಜ್ರಾಮಿ ವಅನ ಬರೀಉಂ ಮಿಮ್ಮಾ ತುಜ್ರಿಮೂನ್. ಓ ಪೈಗಂಬರರೇ, ಇದನ್ನೆಲ್ಲ ಈ ವ್ಯಕ್ತಿ ಸ್ವಯಂ ರಚಿಸಿಕೊಂಡಿದ್ದಾನೆಂದು ಇವರು ಹೇಳುತ್ತಿದ್ದಾರೇನು? ಇವರೊಡನೆ ಹೇಳಿರಿ, ಇದನ್ನು ನಾನೇ ರಚಿಸಿದ್ದಾದರೆ ನನ್ನ ಅಪರಾಧದ ಹೊಣೆ ನನ್ನ ಮೇಲೆ ಇದೆ, ಮತ್ತು ನೀವು ಮಾಡುತ್ತಿರುವ ಅಪರಾಧದಿಂದ ನಾನು ಮುಕ್ತನಾಗಿರುತ್ತೇನೆ. ಊಹಿಯ ಇಲ ನೂಹಿನ್ ಅನ್ನಹು ಲನ್ ಯುಮಿನ ಮಿನ್
قومك إلا من قد آمن فلا تبتئس بما كانوا يفعلون. ನೂಹರಿಗೆ ಹೀಗೆ ದಿವ್ಯವಾಣಿ ಮಾಡಲಾಯಿತು, ನಿಮ್ಮ ಜನಾಂಗದಲ್ಲಿ ವಿಶ್ವಾಸ ಸ್ವೀಕರಿಸುವವರೆಲ್ಲ ಸ್ವೀಕರಿಸಿಯಾಯಿತು, ಇನ್ನಾರೂ ಸ್ವೀಕರಿಸುವವರಿಲ್ಲ. ಅವರ ಕುಕೃತ್ಯಗಳಿಗಾಗಿ ಖೇದಿಸುವುದನ್ನು ಬಿಟ್ಟು ಬಿಡಿರಿ. ಮತ್ತು ನಮ್ಮ ಮೇಲ್ನೋಟದಲ್ಲಿ ನಮ್ಮ ಮಾರ್ಗದರ್ಶನದ ಪ್ರಕಾರ ಒಂದು ನಾವೆಯನ್ನು ಕಟ್ಟಲಾರಂಭಿಸಿರಿ, ಅಕ್ರಮಿಗಳ ಪರವಾಗಿ ನಮ್ಮೊಡನೆ ಶಿಫಾರಸು ಮಾಡಬಾರದು, ನಿಶ್ಚಯವಾಗಿಯೂ ಇವರೆಲ್ಲರೂ ಮುಳುಗಿಸಲ್ಪಡುವವರು. ನೂಹರು ನಾವೆಯನ್ನು ತಯಾರಿಸುತ್ತಿದ್ದರು. ಅವರ ಜನಾಂಗದ ಸರದಾರರ ಪೈಕಿ ಅವರ ಬಳಿಯಿಂದ ಹಾದು ಹೋಗುತ್ತಿದ್ದವರು ಅವರನ್ನು ಗೇಲಿ ಮಾಡುತ್ತಿದ್ದರು. ನೂಹರು ಹೀಗೆ ಹೇಳಿದರು, ನೀವು ನಮ್ಮನ್ನು ಕಂಡು ನಗುತ್ತಿದ್ದರೆ ನಾವು ನಿಮ್ಮನ್ನು ಕಂಡು ನಗುತ್ತಿದ್ದೇವೆ. ಅಪಮಾನಗೊಳಿಸುವಂತಹ ಯಾತನೆಯು ಯಾರ ಮೇಲೆ ಎರಗುತ್ತದೆ ಮತ್ತು ತಪ್ಪಿಸಿದರೂ ದೂರವಾಗದಂತಹ ಆ ವಿಪತ್ತು ಯಾರ ಮೇಲೆ ಬೀಳುತ್ತದೆ ಎಂದು ಸದ್ಯದಲ್ಲೇ ನಿಮಗೆ ಸ್ವತಃ ತಿಳಿದು ಬರುವುದು. ಕೊನೆಗೊಮ್ಮೆ ನಮ್ಮ ಆಜ್ಞೆ ಬಂದಿತು ಮತ್ತು ಆ ಭಟ್ಟಿಯು ಉಕ್ಕೇರಿತು. ಆಗ ನಾವು ಹೀಗೆ ಹೇಳಿದೆವು, ಪ್ರತಿಯೊಂದು ಜಾತಿಯ ಪ್ರಾಣಿಗಳ ಒಂದೊಂದು ಜೋಡಿಯನ್ನು ನಾವೆಯಲ್ಲಿಟ್ಟುಕೊಳ್ಳಿರಿ, ಮೊದಲೇ ಗುರುತಿಸಲ್ಪಟ್ಟಿರುವವರ ಹೊರತು ನಿಮ್ಮ ಕುಟುಂಬದವರನ್ನೂ ಹತ್ತಿಸಿಕೊಳ್ಳಿರಿ, ವಿಶ್ವಾಸವಿರಿಸಿಕೊಂಡವರನ್ನು ಕುಳ್ಳಿರಿಸಿಕೊಳ್ಳಿರಿ. ನೂಹರ ಮೇಲೆ ವಿಶ್ವಾಸವಿಟ್ಟಿದ್ದವರು ಕೆಲವೇ ಮಂದಿ ಇದ್ದರು. ನೂಹರು ಇಂತೆಂದರು, ಇದರಲ್ಲಿ ಹತ್ತಿಕೊಳ್ಳಿರಿ, ಇದು ಚಲಿಸುವುದು ನಿಲ್ಲುವುದು ಅಲ್ಲಾಹನ ನಾಮದಿಂದಲೇ ಆಗಿರುತ್ತದೆ, ನನ್ನ ಪ್ರಭು ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ನಾವೆಯು ಇವರನ್ನೆತ್ತಿಕೊಂಡು ಚಲಿಸುತ್ತಲಿತ್ತು, ಒಂದೊಂದೇ ಅಲೆ ಪರ್ವತದಂತೆ ಏರಿ ಬರುತ್ತಿತ್ತು. ನೂಹರ ಮಗನು ದೂರದಲ್ಲಿದ್ದನು. ನೂಹರು ಕೂಗಿ ಕರೆದು ಇಂತೆಂದರು, ಮಗನೇ ನಮ್ಮ ಸಂಗಡ ಹತ್ತಿಕೋ, ಸತ್ಯ ನಿಷೇಧಿಗಳೊಂದಿಗೆ ಇರಬೇಡ. ಅವನು ಹೀಗೆ ಪ್ರತ್ಯುತ್ತರ ಕೊಟ್ಟನು, ನಾನೀಗಲೇ ಒಂದು ಪರ್ವತದ ಮೇಲೆ ಹತ್ತಿಕೊಳ್ಳುತ್ತೇನೆ, ಅದು ನನ್ನನ್ನು ನೀರಿನಿಂದ ರಕ್ಷಿಸುವುದು. ಅದಕ್ಕೆ ನೂಹರು, ಅಲ್ಲಾಹನೇ ಯಾರ ಮೇಲಾದರೂ ಕರುಣೆ ತೋರುವ ಹೊರತು ಇಂದು ಯಾವುದೂ ಅವನ ಆಜ್ಞೆಯಿಂದ ರಕ್ಷಿಸುವಂತಹದ್ದಿಲ್ಲ ಎಂದರು. ಅಷ್ಟರಲ್ಲಿ ಒಂದು ಅಲೆಯು ಅವರಿಬ್ಬರ ನಡುವೆ ಅಡ್ಡ ಬಂತು ಮತ್ತು ಅವನು ಮುಳುಗಿದವರಲ್ಲಿ ಸೇರಿಬಿಟ್ಟನು. ಓ ಭೂಮಿಯೇ, ನಿನ್ನ ನೀರನ್ನೆಲ್ಲ ಹೀರಿಕೋ ಮತ್ತು ಓ ಆಕಾಶವೇ ತಡೆ ಎಂದು ಅಪ್ಪಣೆಯಾಯಿತು. ಆ ಪ್ರಕಾರ ನೀರು ನೆಲದೊಳಗೆ ಇಂಗಿತು, ತೀರ್ಮಾನ ಆಗಿಹೋಯಿತು. ನೌಕೆಯು ಜೂದಿಯಲ್ಲಿ ತಂಗಿತು,
ಅಕ್ರಮಿಗಳ ಜನಾಂಗ ದೂರ ತೊಲಗಿತೆಂದು ಹೇಳಲಾಯಿತು. ನೂಹರು ತಮ್ಮ ಪ್ರಭುವನ್ನು ಹೀಗೆ ಕೂಗಿ ಕರೆದರು, ಪ್ರಭು, ನನ್ನ ಮಗನು ನನ್ನ ಕುಟುಂಬದವರಲ್ಲಾಗಿರುತ್ತಾನೆ, ನಿನ್ನ ವಾಗ್ದಾನವು ಸತ್ಯ ಮತ್ತು ನೀನು ಎಲ್ಲ ಅಧಿಪತಿಗಳ ಅಧಿಪತಿಯಾಗಿರುತ್ತಿ. ಅದಕ್ಕೆ ಹೀಗೆ ಉತ್ತರ ಬಂತು, ಓ ನೂಹ್, ಅವನು ನಿನ್ನ ಕುಟುಂಬದವನಲ್ಲ, ಅವನೊಂದು ಕೆಟ್ಟು ಹೋದ ಕಾರ್ಯ, ಆದುದರಿಂದ ಯಾವುದರ ನಿಜಸ್ಥಿತಿಯು ನಿನಗೆ ತಿಳಿದಿಲ್ಲವೋ ಆ ಕುರಿತು ನನ್ನೊಡನೆ ನಿವೇದಿಸಬೇಡ, ನೀನು ಅಜ್ಞಾನಿಗಳಂತೆ ವರ್ತಿಸಬೇಡವೆಂದು ನಾನು ನಿನಗೆ ಉಪದೇಶಿಸುತ್ತೇನೆ. ಆ ಕೂಡಲೇ ನೂಹರು ಹೀಗಂದರು, ಓ ನನ್ನ ಪ್ರಭು, ನನಗೆ ತಿಳಿದಿಲ್ಲದಿರುವುದನ್ನು ನಿನ್ನಿಂದ ಬೇಡುವುದರ ಬಗ್ಗೆ ನಾನು ನಿನ್ನ ಅಭಯಯಾಚಿಸುತ್ತೇನೆ, ನೀನು ನನ್ನನ್ನು ಕ್ಷಮಿಸದಿದ್ದರೆ ಹಾಗೂ ನನ್ನ ಮೇಲೆ ದಯ ತೋರದಿದ್ದರೆ ನಾನು ನಷ್ಟ ಹೊಂದುವವರಲ್ಲಾಗುವೆನು. ಅಪ್ಪಣೆಯಾಯಿತು, ಓ ನೂಹ್, ಇಳಿದು ಬಿಡು, ನಿನ್ನ ಮೇಲೆ ಮತ್ತು ನಿನ್ನೊಂದಿಗಿರುವ ಸಮುದಾಯಗಳ ಮೇಲೆ ನಮ್ಮ ಕಡೆಯಿಂದ ಶಾಂತಿ ಮತ್ತು ಸಮೃದ್ಧಿಗಳಿವೆ, ಕೆಲವು ಸಮುದಾಯಗಳಿಗೆ ಸ್ವಲ್ಪ ಕಾಲದವರೆಗೆ ಜೀವನ ಸಾಧನಗಳನ್ನು ನೀಡುವೆವು, ಅನಂತರ ಅವರಿಗೆ ನಮ್ಮ ಕಡೆಯಿಂದ ವೇದನಾಯುಕ್ತ ಯಾತನೆ ತಲುಪುವುದು. ಓ ಪೈಗಂಬರರೆ, ನಿಮಗೆ ದಿವ್ಯವಾಣಿಯ ಮೂಲಕ ಕೊಡುತ್ತಿರುವ ಅದೃಶ್ಯದ ವರ್ತಮಾನಗಳಿವು, ಇದಕ್ಕೆ ಮುಂಚೆ ಇವುಗಳನ್ನು ನೀವಾಗಲಿ ನಿಮ್ಮ ಜನಾಂಗವಾಗಲಿ ಅರಿತಿರಲಿಲ್ಲ, ಆದುದರಿಂದ ತಾಳ್ಮೆ ವಹಿಸಿರಿ, ಅಂತಿಮ ಪರಿಣಾಮವಂತೂ ಧರ್ಮನಿಷ್ಠರ ಪರವಾಗಿಯೇ ಇದೆ. قال يا قوم اعبدوا الله ما لكم من إله غيره إن أنتم إلا مفترون. ನಾವು ಆದ್ ಜನಾಂಗದೆಡೆಗೆ ಅವರ ಬಂಧು ಹೂದರನ್ನು ಕಳುಹಿಸಿದೆವು. ಅವರು ಹೀಗೆಂದರು, ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ, ಅವನ ಹೊರತು ಇನ್ನಾರೂ ನಿಮ್ಮ ಆರಾಧ್ಯನಿಲ್ಲ, ನೀವು ಕೇವಲ ಸುಳ್ಳು ಸೃಷ್ಟನೆ ಮಾಡಿಕೊಂಡಿರುತ್ತೀರಿ. ಯಾ ಕೌಮಿ ಲಾ ಅಸ್ಅಲುಕುಂ ಅಲೈಹಿ ಅಜ್ರಾ ಇನ್ ಅಜ್ರಿಯ ಇಲ್ಲಾ ಅಲಲ್ಲಜಿ ಫತರನಿ ಅಫಲಾ ತಾಕಿಲೂನ್. ಓ ನನ್ನ ಜನಾಂಗ ಬಾಂಧವರೇ, ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದೇನು ಪ್ರತಿಫಲ ಅಪೇಕ್ಷಿಸುವುದಿಲ್ಲ, ನನ್ನ ಪ್ರತಿಫಲವು ನನ್ನನ್ನು ಸೃಷ್ಟಿಸಿದವನ ಬಳಿ ಇದೆ, ನೀವು ಕೊಂಚವೂ ವಿವೇಚಿಸುವುದಿಲ್ಲವೇ? ವಯಾ ಕೌಮಿ ಸ್ತಗ್ಫಿರು ರಬ್ಬಕುಂ ಥುಮ್ಮ ತೂಬು ಇಲೈಹಿ ಯುರ್ಸಿಲಿಸ್ ಸಮಾ ಅಲೈಕುಂ ಮಿದ್ರಾರಾ ವಯಜಿದ್ಕುಂ ಕುವ್ವತನ್ ಇಲಾ ಕುವ್ವತಿಕುಂ ಓ ನನ್ನ ಜನಾಂಗ ಬಾಂಧವರೇ, ನಿಮ್ಮ ಪ್ರಭುವಿನೊಡನೆ ಕ್ಷಮೆಯಾಚಿಸಿರಿ ಮತ್ತು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ಮರಳಿರಿ, ಅವನು ನಿಮ್ಮ ಮೇಲೆ ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಸುವನು ಮತ್ತು ನಿಮ್ಮ ಈಗಿನ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ವರ್ಧಿಸಿಕೊಡುವನು.
ಅಪರಾಧಿಗಳಾಗಿ ಅವನ ದಾಸ್ಯ ಆರಾಧನೆಯಿಂದ ವಿಮುಖರಾಗಬೇಡಿರಿ. ಅವರು ಹೀಗೆ ಉತ್ತರ ಕೊಟ್ಟರು, ಓ ಹೂದ್, ನೀವು ನಮ್ಮ ಬಳಿಗೆ ಪ್ರತ್ಯಕ್ಷ ಪ್ರಮಾಣ ತರಲಿಲ್ಲ. ನಿಮ್ಮ ಮಾತನ್ನು ಕೇಳಿ ನಾವು ನಮ್ಮ ಪೂಜ್ಯರನ್ನು ತ್ಯಜಿಸಲಾರೆವು ಮತ್ತು ನಿಮ್ಮ ಮೇಲೆ ವಿಶ್ವಾಸವಿಡಲಾರೆವು. ನಿಮ್ಮ ಮೇಲೆ ನಮ್ಮ ಆರಾಧ್ಯರುಗಳ ಪೈಕಿ ಯಾರೋದೋ ಶಾಪ ಬಿದ್ದಿದೆ ಎಂದು ನಾವು ತಿಳಿಯುತ್ತೇವೆ. ಹೂದ್ ಹೇಳಿದರು, ನಾನು ಅಲ್ಲಾಹನ ಸಾಕ್ಷ್ಯವನ್ನು ಮುಂದಿರಿಸುತ್ತೇನೆ, ನೀವು ಅಲ್ಲಾಹನ ಹೊರತು ದೇವತ್ವದಲ್ಲಿ ಭಾಗಿದಾರರನ್ನಾಗಿಸಿಕೊಂಡಿರುವ ಇತರರಿಂದ ನಾನು ಮುಕ್ತನಾಗಿದ್ದೇನೆಂಬ ಬಗ್ಗೆ ನೀವು ಸಾಕ್ಷಿಯಾಗಿರಿ. ನೀವೆಲ್ಲರೂ ಸೇರಿ ನನ್ನ ವಿರುದ್ಧ ಕಾರ್ಯಾಚರಣೆಯಲ್ಲಿ ಯಾವುದೇ ಕೊರತೆ ಮಾಡಬೇಡಿರಿ ಮತ್ತು ನನಗೆ ಕಿಂಚಿತ್ತು ಕಾಲಾವಕಾಶ ಕೊಡಬೇಡಿರಿ. ನಾನು ನನ್ನ ಪ್ರಭುವು ನಿಮ್ಮ ಪ್ರಭುವು ಆಗಿರುವ ಅಲ್ಲಾಹನ ಮೇಲೆ ಭರವಸೆ ಇಟ್ಟಿದ್ದೇನೆ. ಅವನ ಕೈಯಲ್ಲಿ ಅದರ ಜುಟ್ಟಿಲ್ಲದ ಯಾವ ಜೀವಿಯೂ ಇಲ್ಲ. ನಿಶ್ಚಯವಾಗಿಯೂ ನನ್ನ ಪ್ರಭು ನೇರ ಮಾರ್ಗದಲ್ಲಿದ್ದಾನೆ. وَيَسْتَخْلِفُ رَبِّي قَوْمًا غَيْرَكُمْ وَلَا تَضُرُّونَهُ شَيْئًا إِنَّ رَبِّي عَلَى كُلِّ شَيْءٍ حَفِيظٌ. ನೀವು ವಿಮುಖರಾಗುವುದಾದರೆ ಆಗಿರಿ. ನಾನು ಯಾವ ಸಂದೇಶವನ್ನು ಕೊಟ್ಟು ನಿಮ್ಮ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೋ ಅದನ್ನು ನಾನು ನಿಮಗೆ ತಲುಪಿಸಿಬಿಟ್ಟಿದ್ದೇನೆ. ಇನ್ನು ನನ್ನ ಪ್ರಭು ನಿಮ್ಮ ಸ್ಥಾನದಲ್ಲಿ ಇನ್ನೊಂದು ಜನಾಂಗವನ್ನು ಎಬ್ಬಿಸುವನು. ನೀವು ಅವನಿಗೆ ಯಾವ ಹಾನಿಯನ್ನೂ ಮಾಡಲಾರಿರಿ. ನಿಶ್ಚಯವಾಗಿಯೂ ನನ್ನ ಪ್ರಭು ಸಕಲ ವಸ್ತುಗಳ ಸಂರಕ್ಷಕನು. ಅನಂತರ ನಮ್ಮ ಆಜ್ಞೆ ಬಂದಾಗ ನಾವು ನಮ್ಮ ಕೃಪೆಯಿಂದ ಹೂದರನ್ನೂ ಅವರ ಮೇಲೆ ವಿಶ್ವಾಸವಿಧಿಸಿದವರನ್ನೂ ರಕ್ಷಿಸಿದೆವು ಮತ್ತು ಒಂದು ಕಠಿಣ ಶಿಕ್ಷೆಯಿಂದ ಅವರನ್ನು ಪಾರುಗೊಳಿಸಿದೆವು. ಇವರೇ ಆದ ಜನಾಂಗದವರು. ಇವರು ತಮ್ಮ ಪ್ರಭುವಿನ ನಿದರ್ಶನಗಳನ್ನು ನಿರಾಕರಿಸಿದರು. ಅವರು ರಸೂಲರನ್ನು ಧಿಕ್ಕರಿಸಿದರು. ಪ್ರತಿಯೊಬ್ಬ ಮದೋನ್ಮತ್ತ ಸತ್ಯ ವಿರೋಧಿಯನ್ನು ಅನುಸರಿಸುತ್ತಾ ಸಾಗಿದರು. ಕಟ್ಟಕಡೆಗೆ ಇಹಲೋಕದಲ್ಲಿಯೂ ಅವರು ಶಾಪಗ್ರಸ್ತರಾದರು ಮತ್ತು ಪುನರುತ್ಥಾನದಂದು ಆ ಶಾಪ ಅವರನ್ನು ಹಿಂಬಾಲಿಸುವುದು. ಕೇಳಿರಿ, ಆದ ಜನಾಂಗವು ತನ್ನ ಪ್ರಭುವನ್ನು ನಿರಾಕರಿಸಿತು. ಕೇಳಿರಿ, ಹೂದರ ಜನಾಂಗದವರಾದ ಆದ ದೂರಕ್ಕೆ ಎಸೆಯಲ್ಪಟ್ಟರು. هو أنشأكم من الأرض واستعمركم فيها فاستغفروه ثم توبوا إليه إن ربي قريب مجيب. ನಾವು ಸಮೂದರ ಕಡೆಗೆ ಅವರ ಬಂದು ಸಾಲಿಹರನ್ನು ಕಳುಹಿಸಿದೆವು. ಅವರು ಹೀಗೆ ಹೇಳಿದರು, ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ. ಅವನ ಹೊರತು ಇನ್ನಾರೂ ನಿಮ್ಮ ಆರಾಧ್ಯನಿಲ್ಲ. ಅವನೇ ನಿಮ್ಮನ್ನು ಭೂಮಿಯಿಂದ ಸೃಷ್ಟಿಸಿದನು ಮತ್ತು ಇಲ್ಲಿ ನೆಲೆಗೊಳಿಸಿದನು. ಆದುದರಿಂದ ನೀವು ಅವನೊಡನೆ ಕ್ಷಮೆಯಾಚಿಸಿರಿ ಮತ್ತು ಪಶ್ಚಾತ್ತಾಪಪಟ್ಟು ಆತನೆಡೆಗೆ ಮರಳಿರಿ.
ನಿಶ್ಚಯವಾಗಿಯೂ ನನ್ನ ಪ್ರಭು ನಿಕಟನೂ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವವನೂ ಆಗಿರುತ್ತಾನೆ. ಅವರು ಹೀಗೆ ಹೇಳಿದರು, ಓ ಸ್ವಾಲಿಹ್, ಇದಕ್ಕಿಂತ ಮುಂಚೆ ನಾವು ನಿಮ್ಮಿಂದ ಬಹಳಷ್ಟು ನಿರೀಕ್ಷಿಸಿದ್ದೆವು. ನಮ್ಮ ಪೂರ್ವಿಕರು ಪೂಜಿಸಿಕೊಂಡಿದ್ದವುಗಳನ್ನು ಪೂಜಿಸುವುದರಿಂದ ನೀವು ನಮ್ಮನ್ನು ತಡೆಯುತ್ತೀರಾ? ನೀವು ಯಾವ ದಾರಿಗೆ ನಮ್ಮನ್ನು ಕರೆಯುತ್ತೀರೋ ಅದರ ಬಗ್ಗೆ ನಮಗೆ ದೊಡ್ಡ ಸಂದೇಹವಿದೆ. ಅದು ನಮ್ಮನ್ನು ಸಂಶಯಕ್ಕೊಳಪಡಿಸಿದೆ. ಸ್ವಾಲಿಹರು ಹೀಗೆಂದರು, ಓ ನನ್ನ ಜನಾಂಗ ಬಾಂಧವರೇ, ನಾನು ನನ್ನ ಪ್ರಭುವಿನ ಕಡೆಯಿಂದ ಸುವ್ಯಕ್ತ ಪ್ರಮಾಣವನ್ನಿರಿಸಿಕೊಂಡಿದ್ದರೆ ಹಾಗೂ ಅವನು ತನ್ನ ಕೃಪೆಯನ್ನೂ ನನಗೆ ದಯಪಾಲಿಸಿದ್ದರೆ, ಆ ಬಳಿಕ ನಾನು ಅವನ ಆಜ್ಞೋಲ್ಲಂಘನೆ ಮಾಡಿದರೆ ನನ್ನನ್ನು ಅಲ್ಲಾಹನ ಹಿಡಿತದಿಂದ ರಕ್ಷಿಸುವವರಾರು? ನೀವು ಇದರ ಬಗ್ಗೆ ವಿವೇಚಿಸಿದಿರಾ? ನೀವು ನನ್ನನ್ನು ಇನ್ನಷ್ಟು ನಷ್ಟಕ್ಕೆ ಗುರಿಪಡಿಸುವಿರೇ ವಿನಃ ಇನ್ನೇನು ಮಾಡಬಲ್ಲಿರಿ? فَذَرُوهَا تَأْكُلْ فِي أَرْضِ اللَّهِ وَلَا تَمَسُّوهَا بِسُوءٍ فَيَأْخُذَكُمْ عَذَابٌ قَرِيبٌ. ಓ ನನ್ನ ಜನಾಂಗ ಬಾಂಧವರೇ, ಇದೋ ಅಲ್ಲಾಹನ ಈ ಒಂಟೆಯು ನಿಮಗೊಂದು ನಿದರ್ಶನವಾಗಿದೆ. ಇದನ್ನು ಅಲ್ಲಾಹನ ಭೂಮಿಯಲ್ಲಿ ಸ್ವತಂತ್ರವಾಗಿ ಮೇಯಲು ಬಿಡಿರಿ. ದುರುದ್ದೇಶಪೂರ್ವಕವಾಗಿ ಅದನ್ನು ಸಮೀಪಿಸಬೇಡಿರಿ, ಅನ್ಯತಃ ಕೂಡಲೇ ನಿಮ್ಮ ಮೇಲೆ ಅಲ್ಲಾಹನ ಯಾತನೆ ಎರಗಿಬಿಡುವುದು. ಆದರೆ ಅವರು ಅದನ್ನು ಕೊಂದು ಹಾಕಿದರು. ಆಗ ಸ್ವಾಲಿಹರು ಅವರಿಗೆ, ನೀವಿನ್ನು ಬರೇ 3 ದಿನಗಳ ತನಕ ನಿಮ್ಮ ಮನೆಗಳಲ್ಲಿ ಸುಖೋಪಭೋಗಗಳೊಂದಿಗೆ ವಾಸಿಸಿರಿ, ಇದು ಸುಳ್ಳಾಗದಂತಹ ವಾಗ್ದಾನಾವಧಿ ಎಂದು ಅವರಿಗೆ ಎಚ್ಚರಿಸಿದರು. ಕೊನೆಗೆ ನಮ್ಮ ತೀರ್ಮಾನದ ಸಮಯ ಬಂದೊಡನೆ ನಾವು ನಮ್ಮ ಕೃಪೆಯಿಂದ ಸ್ವಾಲಿಹರನ್ನು ಅವರ ಮೇಲೆ ವಿಶ್ವಾಸವಿಟ್ಟವರನ್ನು ರಕ್ಷಿಸಿದೆವು ಮತ್ತು ಆ ದಿನದ ಅಪಮಾನದಿಂದ ಅವರನ್ನು ಕಾಪಾಡಿದೆವು. ನಿಶ್ಚಯವಾಗಿಯೂ ನಿಮ್ಮ ಪ್ರಭುವೇ ಪ್ರಬಲನೂ ಅಜೇಯನೂ ಆಗಿರುತ್ತಾನೆ. ಅಕ್ರಮವೆಸಗಿದವರನ್ನು ಒಂದು ಮಹಾಸ್ಫೋಟವು ಆವರಿಸಿತು ಮತ್ತು ಅವರು ಹಿಂದೆಂದೂ ಅಲ್ಲಿ ವಾಸಿಸಿರಲೇ ಇಲ್ಲವೋ ಎಂಬಂತೆ ನಿಶ್ಚಲರಾಗಿ ಇದ್ದಲ್ಲೇ ಸತ್ತು ಬಿದ್ದರು. ಕೇಳಿರಿ, ಸಮೂದರು ತಮ್ಮ ಪ್ರಭುವನ್ನು ನಿಷೇಧಿಸಿದರು. ಕೇಳಿರಿ, ಸಮೂದ ಕಿತ್ತೆಸೆಯಲ್ಪಟ್ಟರು. ولقد جاءت رسلنا إبراهيم بالبشرى قالوا سلاما قال سلام فما لبث أن جاء بعجل حنيذ. ನಮ್ಮ ದೂತರು ಇಬ್ರಾಹಿಮರ ಬಳಿ ಸುವಾರ್ತೆಯೊಂದಿಗೆ ಬಂದರು, ನಿಮಗೆ ಸಲಾಂ ಎಂದರು. ಇಬ್ರಾಹಿಮರು ನಿಮಗೂ ಸಲಾಂ ಎಂದರು. ತರುವಾಯ ಅವರು ತುಸು ಹೊತ್ತಿನಲ್ಲೇ ಒಂದು ಹುರಿದ ಕರುವನ್ನು ತಂದು ಅವರ ಭೋಜನಕ್ಕಾಗಿ ಮುಂದಿಟ್ಟರು. ಆದರೆ ಅವರ ಕೈಗಳು ಆಹಾರದ ಕಡೆಗೆ ಚಲಿಸದಿರುವುದನ್ನು ಕಂಡಾಗ ಅವರು ಅತಿಥಿಗಳ ಬಗ್ಗೆ ಸಂದೇಹಕ್ಕೊಳಗಾದರು ಮತ್ತು ಮನಸ್ಸಿನೊಳಗೆ ಅವರ ಬಗ್ಗೆ ಹೆದರಿದರು. ಅವರು ಹೀಗೆಂದರು, ಹೆದರಬೇಡಿರಿ,
ನಾವು ಲೂತರ ಜನಾಂಗದ ಕಡೆಗೆ ಕಳುಹಿಸಲ್ಪಟ್ಟವರು. ಇಬ್ರಾಹಿಮರ ಪತ್ನಿಯು ಅಲ್ಲೇ ನಿಂತಿದ್ದರು. ಅವರು ಇದನ್ನು ಕೇಳಿ ನಕ್ಕು ಬಿಟ್ಟರು. ಅನಂತರ ನಾವು ಆಕೆಗೆ ಇಸ್ಹಾಕ ಮತ್ತು ಇಸ್ಹಾಕರ ತರುವಾಯ ಯಾಕೂಬರ ಬಗೆಗೂ ಸುವಾರ್ತೆ ನೀಡಿದೆವು. ಅವರು ಅರ್ಥಾತ್ ಇಬ್ರಾಹಿಮರ ಪತ್ನಿ ಹೇಳಿದರು, ಅಕಟ ನನ್ನ ದೌರ್ಭಾಗ್ಯವೇ, ನಾನು ಹಣ್ಣು ಮುದುಕಿಯೂ ನನ್ನ ಪತಿ ಅತಿ ವೃದ್ಧರೂ ಆಗಿರುವಾಗ ನನ್ನಲ್ಲಿ ಮಕ್ಕಳಾಗುವರೆ, ಇದಂತೂ ಅತ್ಯಂತ ಸೋಜಿಗದ ವಿಷಯ. ದೇವಚರರು, ಅಲ್ಲಾಹನ ಆಜ್ಞೆಯ ಬಗ್ಗೆ ಆಶ್ಚರ್ಯ ಪಡುತ್ತೀರಾ? ಓ ಇಬ್ರಾಹಿಮರ ಮನೆಯವರೇ, ನಿಮ್ಮ ಮೇಲೆ ಅಲ್ಲಾಹನ ದಯೆ ಮತ್ತು ಸಮೃದ್ಧಿಗಳಿವೆ. ನಿಜವಾಗಿಯೂ ಅಲ್ಲಾಹು ಅತ್ಯಧಿಕ ಸ್ತುತ್ಯರ್ಹನೂ ಮಹಿಮಾವಂತನೂ ಆಗಿರುತ್ತಾನೆ ಎಂದು ಹೇಳಿದರು. ಹೀಗೆ ಇಬ್ರಾಹಿಮರ ಭಯ ನೀಗಿದಾಗ ಮತ್ತು ಸಂತತಿಯುಂಟಾಗಬಹುದೆಂಬ ಶುಭವಾರ್ತೆಯಿಂದ ಅವರಿಗೆ ಸಂತೋಷವಾದಾಗ ಅವರು ನಮ್ಮೊಡನೆ ಲೂತ್ ಜನಾಂಗದ ಕುರಿತು ಜಗಳ ಆರಂಭಿಸಿದರು. ವಾಸ್ತವದಲ್ಲಿ ಇಬ್ರಾಹಿಮರು ಸಹನಶೀಲರು, ಕೋಮಲ ಹೃದಯಿಯು, ಎಲ್ಲ ಸ್ಥಿತಿಗಳಲ್ಲೂ ನಮ್ಮ ಕಡೆಗೆ ಒಲಿಯುವವರು ಆಗಿದ್ದರು. ಕೊನೆಗೆ ನಮ್ಮ ದೇವಚರರು ಅವರೊಡನೆ ಹೇಳಿದರು, ಓ ಇಬ್ರಾಹಿಮರೇ, ಇನ್ನು ವಾದಿಸಬೇಡಿರಿ. ನಿಶ್ಚಯವಾಗಿಯೂ ನಿಮ್ಮ ಪ್ರಭುವಿನ ಅಪ್ಪಣೆ ಆಗಿ ಹೋಗಿದೆ. ಇನ್ನು ಅವರ ಮೇಲೆ ಯಾರಿಂದಲೂ ನೀಗಿಸಲಾಗದಂತಹ ಯಾತನೆ ಬಂದೇ ತೀರುವುದು. ದೇವಚರರು ಲೂತರ ಬಳಿಗೆ ಬಂದಾಗ ಅವರ ಆಗಮನದಿಂದ ಅವರು ತುಂಬಾ ಗಾಬರಿಗೊಂಡರು ಮತ್ತು ಅವರ ಮನಸ್ಸು ಕುಗ್ಗಿತು. ಇಂದು ಮಹಾ ಗಂಡಾಂತರದ ದಿನವೆಂದರು. ವಜಾಹು ಕೌಮುಹು ಯುಹ್ರಾವುನ ಇಲೈಹ್ ವಮಿನ್ ಕಬ್ಲು ಕಾನು ಯಅಮಲೂನ ಸಯ್ಯಾತ್ ಕಾಲ ಯಾ ಕೌಮಿ ಹಾಉಲಾಯಿ ಬನಾತಿ ಹುನ್ನ ಅತ್ಹರು ಲಕುಂ ಫತ್ತಕು ಅಲ್ಲಾಹ ವಲಾ ತುಖ್ಝೂನಿ ಫಿ ದೈಫಿ ಅಲೈಸ ಮಿನ್ಕುಂ ರಜುಲು ರಶೀದ್. ಈ ಅತಿಥಿಗಳು ಬಂದೊಡನೆ ಅವರ ಜನಾಂಗದವರು ಸ್ವಚ್ಛಂದವಾಗಿ ಅವರ ಮನೆಯ ಕಡೆಗೆ ಧಾವಿಸಿ ಬಂದರು. ಅವರು ಮುಂಚಿನಿಂದಲೇ ಇಂತಹ ದುಶ್ಚಟವಿದ್ದವರಾಗಿದ್ದರು. ಅವರೊಡನೆ ಲೂತರು ಹೀಗಂದರು, ಓ ನನ್ನ ಜನಾಂಗದವರೇ, ಇದೋ ನನ್ನ ಪುತ್ರಿಯರಿದ್ದಾರೆ. ಇವರು ನಿಮಗೆ ಅಧಿಕ ಪವಿತ್ರರು. ಅಲ್ಲಾಹನನ್ನು ಒಂದಿಷ್ಟು ಭಯಪಡಿರಿ. ನನ್ನ ಅತಿಥಿಗಳ ಬಗ್ಗೆ ನನ್ನನ್ನು ಅಪಮಾನಗೊಳಿಸಬೇಡಿರಿ. ನಿಮ್ಮಲ್ಲಿ ಸಜ್ಜನನಾರೂ ಇಲ್ಲವೇ? ಅವರು ಈ ರೀತಿ ಉತ್ತರಿಸಿದರು, ನಿಮ್ಮ ಪುತ್ರಿಯರಲ್ಲಿ ನಮಗೇನು ಹಕ್ಕಿಲ್ಲವೆಂಬುದು ನಿಮಗೆ ಗೊತ್ತೇ ಇದೆ. ನಾವು ಇಚ್ಛಿಸುವುದೇನೆಂಬುದು ನಿಮಗೆ ತಿಳಿದಿದೆ. ಲೂತ್ ಹೇಳಿದರು, ಅಕಟ ನಿಮ್ಮನ್ನು ತಡೆಯುವ ಶಕ್ತಿ ನನಗಿರುತ್ತಿದ್ದರೆ ಅಥವಾ ನನಗೆ ಅಭಯ ಪಡೆಯಲು ಬಲವಾದ ಆಶ್ರಯವೇನಾದರೂ ಇರುತ್ತಿದ್ದರೆ. فَأَسْرِ بِأَهْلِكَ بِقِطْعٍ مِنَ اللَّيْلِ وَلَا يَلْتَفِتْ مِنكُمْ أَحَدٌ إِلَّا امْرَأَتَكَ إِنَّهُ مُصِيبُهَا مَا أَصَابَهُمْ
ان موعدهم الصبح اليس الصبح بقريب. ಆಗ ದೇವಚರರು ಅವರೊಡನೆ ಹೀಗೆ ಹೇಳಿದರು, ಓ ಲೂತ್, ನಾವು ನಿಮ್ಮ ಪ್ರಭುವಿನಿಂದ ಕಳುಹಿಸಲ್ಪಟ್ಟ ದೇವಚರರಾಗಿರುತ್ತೇವೆ. ನಿಮಗೇನು ಕೇಡುಂಟು ಮಾಡಲು ಇವರಿಂದಾಗದು. ನೀವು ಕತ್ತಲೆ ಇರುವಾಗಲೇ ನಿಮ್ಮ ಕುಟುಂಬದವರನ್ನು ಸಂಗಡ ಕರೆದುಕೊಂಡು ಹೋಗಿಬಿಡಿರಿ. ನಿಮ್ಮಲ್ಲಿ ಯಾರೊಬ್ಬರೂ ಹಿಂದೆ ತಿರುಗಿ ನೋಡಬಾರದೆಂಬುದನ್ನು ನೆನಪಿಟ್ಟುಕೊಳ್ಳಿರಿ. ಆದರೆ ನಿಮ್ಮ ಪತ್ನಿ ನಿಮ್ಮೊಂದಿಗೆ ಹೋಗಲಾರಳು, ಏಕೆಂದರೆ ಇವರ ಮೇಲೆ ಸಂಭವಿಸಲು ಇರುವುದೆಲ್ಲವೂ ಅವಳ ಮೇಲೂ ಸಂಭವಿಸುವುದು. ಅವರ ವಿನಾಶಕ್ಕಾಗಿ ಪ್ರಾತಃ ಕಾಲವು ನಿಶ್ಚಯಿಸಲ್ಪಟ್ಟಿದೆ. ಇನ್ನು ಬೆಳಗಾಗಲು ಸಮಯವೇ ಎಷ್ಟಿದೆ? ಹೀಗೆ ನಮ್ಮ ತೀರ್ಮಾನದ ಸಮಯ ಬಂದಾಗ ನಾವು ಆ ನಾಡನ್ನು ಬುಡಮೇಲು ಮಾಡಿಬಿಟ್ಟೆವು ಮತ್ತು ಅದರ ಮೇಲೆ ಸುಟ್ಟ ಕಲ್ಲುಗಳನ್ನು ಎಡೆಬಿಡದೆ ಸುರಿಸಿದೆವು. ಅವುಗಳ ಪೈಕಿ ಪ್ರತಿಯೊಂದು ಕಲ್ಲು ನಿಮ್ಮ ಪ್ರಭುವಿನ ಬಳಿ ಗುರುತಿಸಲ್ಪಟ್ಟಿತ್ತು. ಈ ಶಿಕ್ಷೆಯು ಅಕ್ರಮಿಗಳಿಂದ ದೂರವಿಲ್ಲ. قال يا قوم اعبدوا الله ما لكم من اله غيره ولا تنقصوا المكيال والميزان اني اراكم بخير واني اخاف عليكم عذاب يوم محيط. ನಾವು ಮದಿಯನ್ನವರ ಕಡೆಗೆ ಅವರ ಬಂದು ಶ್ವೈಬರನ್ನು ಕಳುಹಿಸಿದೆವು. ಅವರು ಹೀಗೆ ಹೇಳಿದರು, ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ, ಅವನ ಹೊರತು ಇನ್ನಾರೂ ನಿಮ್ಮ ಆರಾಧ್ಯನಿಲ್ಲ. ನೀವು ಅಳತೆ ಮತ್ತು ತೂಕದಲ್ಲಿ ಕಡಿಮೆ ಮಾಡಬೇಡಿರಿ. ಇಂದು ನಾನು ನಿಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ಕಾಣುತ್ತಿದ್ದೇನೆ, ಆದರೆ ನಾಳೆ ನಿಮ್ಮ ಮೇಲೆ ಎಲ್ಲರನ್ನೂ ಆವರಿಸಿಕೊಳ್ಳುವ ಯಾತನೆಯ ದಿನವೊಂದು ಬರಲಿರುವ ವಿಷಯದಲ್ಲಿ ನಾನು ಭಯಪಡುತ್ತೇನೆ. ولا تدخسوا الناس أشياءهم ولا تعثوا في الأرض مفسدين. ಓನನ್ನ ಜನಾಂಗ ಬಾಂಧವರೇ, ನ್ಯಾಯದೊಂದಿಗೆ ಪೂರ್ತಿಯಾಗಿ ಅಳತೆ ಮತ್ತು ತೂಕ ಮಾಡಿಕೊಡಿರಿ. ಜನರಿಗೆ ಅವರ ವಸ್ತುಗಳನ್ನು ಕಡಿಮೆ ಮಾಡಿಕೊಡಬೇಡಿರಿ ಮತ್ತು ಭೂಮಿಯಲ್ಲಿ ಕ್ಷೋಭೆ ಹರಡುತ್ತಾ ನಡೆಯಬೇಡಿರಿ. ಬಕಿಯತುಲ್ಲಾಹಿ ಖೈರುಲ್ ಲಕುಂ ಇನ್ ಕುಂತುಂ ಮುಮಿನೀನ್. ನೀವು ಸತ್ಯವಿಶ್ವಾಸಿಗಳಾಗಿರುವಿರಾದರೆ ಅಲ್ಲಾಹನು ನೀಡಿದ ಉಳಿತಾಯವೇ ನಿಮಗೆ ಉತ್ತಮ. ಅಂತೂ ನಾನೇನು ನಿಮ್ಮ ಮೇಲ್ನೋಟಗಾರನಲ್ಲ. أو أن نفعل في أموالنا ما نشاء إنك لأنت الحليم الرشيد. ಅವರು ಉತ್ತರವಿತ್ತರು, ಓ ಶುವೈಬ್, ನಾವು ನಮ್ಮ ಪೂರ್ವಿಕರು ಆರಾಧಿಸುತ್ತಿದ್ದ ಆರಾಧ್ಯರನ್ನೆಲ್ಲ ತ್ಯಜಿಸಬೇಕೆಂದಾಗಲಿ, ನಮ್ಮ ಸ್ವತ್ತುಗಳನ್ನು ನಮಗೆ ಸರಿಕಂಡಂತೆ ಬಳಸುವ ಅಧಿಕಾರವಿಲ್ಲವೆಂದಾಗಲಿ, ನಿನ್ನ ನಮಾಜ್ ನಿನಗೆ ಆಜ್ಞಾಪಿಸುತ್ತಿದೆಯೇ? ನೀನೊಬ್ಬನು ಮಾತ್ರ ಮಹಾ ಸೌಜನ್ಯಶೀಲನೂ ಸನ್ಮಾರ್ಗನಿಷ್ಠನೂ ಆಗಿಬಿಟ್ಟಿರುವೆ. ಕಾಲ ಯಾ ಕೌಮಿ ಅರಐತುಮ್ ಇನ್ ಕುಂತು ಅಲಾ ಬಯ್ಯಿನತಿನ್ ಮಿನ್ ರಬ್ಬಿ ವರಜಕನಿ ಮಿನ್ಹು ರಿಜ್ಕನ್ ಹಸನಾ ವಮಾ ಉರೀದು ಅನ್ ಉಖಾಲಿಫಕುಮ್ ಇಲಾ ಮಾ ಅನ್ಹಾಕುಮ್ ಅನ್ಹ್ ಇನ್ ಉರೀದು ಇಲ್ಲಲ್ ಇಸ್ಲಾಹ ಮಸ್ತಪಅತ್ وما توفيقي الا بالله عليه توكلت واليه انيب. ಶುವೈಬರು ಹೀಗೆ ಹೇಳಿದರು, ಓ ನನ್ನ ಜನಾಂಗ ಬಾಂಧವರೇ, ನೀವೇ ವಿವೇಚಿಸಿರಿ. ನಾನು ನನ್ನ ಪ್ರಭುವಿನ ಕಡೆಯಿಂದ ಒಂದು ಸುಸ್ಪಷ್ಟ ಪ್ರಮಾಣದಲ್ಲಿದ್ದರೆ ಹಾಗೂ ಅವನು ನನಗೆ ತನ್ನ ಕಡೆಯಿಂದ ಉತ್ತಮ ಜೀವನಾಧಾರವನ್ನು ದಯಪಾಲಿಸಿದ್ದರೆ, ಅನಂತರವೂ ನಾನು ನಿಮ್ಮ ಪಥಭ್ರಷ್ಟತೆಗಳಲ್ಲೂ ನಿಷಿದ್ಧ ಸಂಪಾದನೆಗಳಲ್ಲೂ ಸಹಭಾಗಿಯಾಗಿ ಹೇಗಿರಲಿ?
ನಾನು ನಿಮ್ಮನ್ನು ಯಾವುದರಿಂದ ತಡೆಯುತ್ತಿರುವೆನೋ ಅದನ್ನು ನಾನೇ ಮಾಡಲು ಎಷ್ಟು ಮಾತ್ರಕ್ಕೂ ಇಚ್ಛಿಸುವುದಿಲ್ಲ. ನಾನು ನನ್ನಿಂದ ಸಾಧ್ಯವಾಗುವಷ್ಟು ಸುಧಾರಣೆ ಮಾಡಲಿಚ್ಛಿಸುತ್ತೇನೆ. ನಾನು ಮಾಡುವುದೆಲ್ಲವೂ ಅಲ್ಲಾಹನ ದಿವ್ಯಾನುಗ್ರಹದ ಮೇಲೆ ಆಧಾರಿತವಾಗಿದೆ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇನೆ ಮತ್ತು ಪ್ರತಿಯೊಂದು ವಿಷಯದಲ್ಲೂ ಅವನತ್ತಲೇ ವಾಲುತ್ತೇನೆ. ಓ ನನ್ನ ಜನಾಂಗ ಬಾಂಧವರೇ, ನನ್ನ ವಿರುದ್ಧವಿರುವ ನಿಮ್ಮ ಹಠ ಸಾಧನೆಯು ಕೊನೆಗೆ ನಿಮ್ಮ ಮೇಲೂ ನೂಹರ ಅಥವಾ ಹೂದರ ಅಥವಾ ಸ್ವಾಲಿಹರ ಜನಾಂಗದವರ ಮೇಲೆ ತಂದಂತಹ ಯಾತನೆಯನ್ನು ತರಲು ಕಾರಣವಾಗದಿರಲಿ. ಲೂತರ ಜನಾಂಗದವರಂತೂ ನಿಮಗಿಂತ ಹೆಚ್ಚೇನೂ ದೂರವಿಲ್ಲ. ನೀವು ನಿಮ್ಮ ಪ್ರಭುವಿನೊಡನೆ ಕ್ಷಮೆ ಬೇಡಿರಿ ಮತ್ತು ಅವನ ಕಡೆಗೆ ಮರಳಿರಿ. ನಿಶ್ಚಯವಾಗಿಯೂ ನನ್ನ ಪ್ರಭು ಕರುಣಾನಿಧಿಯು ತನ್ನ ಸೃಷ್ಟಿಯ ಮೇಲೆ ಪ್ರೇಮವುಳ್ಳವನು ಆಗಿರುತ್ತಾನೆ. ಕಾಲೂ ಯಾ ಶುಐಬ್ ಮಾ ನಫ್ಕಹು ಕಥೀರಂ ಮಿಮ್ಮಾ ತಕೂಲ್ ವಇನ್ನಾ ಲನರಾಕ ಫೀನಾ ಧಾಯಿಫಾ ವಲೌಲಾ ರಹ್ತುಕ ಲರಜಮ್ನಾಕ ವಮಾ ಅಂತ ಅಲೈನಾ ಬಿಅಜೀಜ್. ಅವರು ಹೀಗೆ ಉತ್ತರ ಕೊಟ್ಟರು, ಓ ಶುವೈಬ್, ನಿನ್ನ ಅನೇಕ ಮಾತುಗಳು ನಮಗೆ ಅರ್ಥವೇ ಆಗುವುದಿಲ್ಲ. ನೀನು ನಮ್ಮೊಳಗೆ ಓರ್ವ ಬಲಹೀನನಾಗಿರುವುದನ್ನು ನಾವು ಕಾಣುತ್ತೇವೆ. ನಿನ್ನ ಪರಿವಾರ ಇಲ್ಲದೇ ಇರುತ್ತಿದ್ದರೆ ನಾವೆಂದೋ ನಿನ್ನನ್ನು ಕಲ್ಲೆಸೆದು ಕೊಂದು ಹಾಕುತ್ತಿದ್ದೆವು. ನೀನು ನಮಗಿಂತ ಬಲಾಢ್ಯನೇನೂ ಅಲ್ಲ. ಶುವೈಬ್ ಹೇಳಿದರು, ನೀವು ನನ್ನ ಪರಿವಾರವನ್ನು ಭಯಪಟ್ಟು ಅಲ್ಲಾಹನನ್ನು ಮರೆತು ಬಿಡಲು ನಿಮ್ಮ ದೃಷ್ಟಿಯಲ್ಲಿ ನನ್ನ ಪರಿವಾರವು ಅಲ್ಲಾಹನಿಗಿಂತಲೂ ಅಧಿಕ ಪ್ರಬಲವಾದುದೇ? ನೀವು ಮಾಡುತ್ತಿರುವುದಾವುದೂ ಅಲ್ಲಾಹನ ಹಿಡಿತದಿಂದ ಹೊರಗಿಲ್ಲವೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. سوف تعلمون من يأتيه عذاب يخزيه ومن هو كاذب وارتقبوا إني معكم رقيب. ಓನನ್ನ ಜನಾಂಗ ಬಾಂಧವರೇ, ನೀವು ನಿಮ್ಮ ಕ್ರಮದಂತೆ ಕಾರ್ಯವೆಸಗುತ್ತಾ ಸಾಗಿರಿ, ನಾನು ನನ್ನ ಕ್ರಮದಂತೆ ಕಾರ್ಯವೆಸಗುತ್ತಿರುವೆನು. ಯಾರ ಮೇಲೆ ಅಪಮಾನಕರ ಯಾತನೆ ಬರುತ್ತದೆ ಮತ್ತು ಯಾರು ಸುಳ್ಳುಗಾರರು ಎಂಬುದು ನಿಮಗೆ ಶೀಘ್ರವೇ ತಿಳಿದು ಬರುವುದು. ನೀವು ಅದನ್ನು ನಿರೀಕ್ಷಿಸುತ್ತಲಿರಿ, ನಾನು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇನೆ. ಕೊನೆಗೆ ನಮ್ಮ ತೀರ್ಮಾನದ ಸಮಯ ಬಂದಾಗ ನಾವು ನಮ್ಮ ಕೃಪೆಯಿಂದ ಶುವೈಬ್ ಮತ್ತು ಅವರ ಸತ್ಯವಿಶ್ವಾಸಿಗಳಾದ ಸಂಗಡಿಗರನ್ನು ರಕ್ಷಿಸಿದೆವು ಮತ್ತು ಅಕ್ರಮವೆಸಗಿದವರನ್ನು ಒಂದು ಭಯಾನಕ ಸ್ಫೋಟವು ಆಕ್ರಮಿಸಿತು. ಆ ನಾಡಿನವರು ಅಲ್ಲಿ ನೆಲೆಸಿಯೇ ಇರಲಿಲ್ಲವೋ ಎಂಬಂತೆ ಅವರು ಕದಲದೆ ಬಿದ್ದಲ್ಲೇ ಬಿದ್ದು ಬಿಟ್ಟರು. ಕೇಳಿರಿ, ಸಮೂದ ಎಸೆಯಲ್ಪಟ್ಟಂತೆ ಮದಿಯನ್ನವರು ದೂರ ಎಸೆಯಲ್ಪಟ್ಟರು. ನಾವು ಮೂಸಾರನ್ನು ನಮ್ಮ ನಿದರ್ಶನಗಳೊಂದಿಗೂ ನೇಮಕದ ಸುವ್ಯಕ್ತ ಆಧಾರದೊಂದಿಗೂ ಕಳುಹಿಸಿದೆವು. ಫಿರ್ಔನ್ ಮತ್ತು ಅವನ ರಾಜಮಾನ್ಯ ಸರದಾರರ ಕಡೆಗೆ. ಆದರೆ ಆ ಜನರು ಫಿರ್ಔನ್ನ ಆಜ್ಞೆಯನ್ನು ಅನುಸರಿಸಿದರು. ವಸ್ತುತಃ ಫಿರ್ಔನ್ನ ಆಜ್ಞೆಯು ಸನ್ಮಾರ್ಗಪರವಾಗಿರಲಿಲ್ಲ. ವಬಿಸಲ್ ವಿರ್ದುಲ್ ಮೌರೂ.
ಯೌಮಿಲ್ಖುಲೂದ್, ಪುನರುತ್ಥಾನ ದಿನದಂದು ಅವನು ತನ್ನ ಜನಾಂಗದ ಮುಂದೆ ಮುಂದೆ ಇದ್ದು ಅವರನ್ನು ತನ್ನ ನೇತೃತ್ವದಲ್ಲಿ ನರಕದ ಕಡೆಗೆ ಒಯ್ಯುವನು. ಅವರು ತಲುಪುವ ಸ್ಥಾನ ಅದೆಷ್ಟು ನಿಕೃಷ್ಟ. ಅವರ ಮೇಲೆ ಇಹಲೋಕದಲ್ಲೂ ಶಾಪ ಬಿದ್ದಿತು ಮತ್ತು ಪುನರುತ್ಥಾನದಂದೂ ಬೀಳುವುದು. ಅವರಿಗೆ ಸಿಗುವ ಪ್ರತಿಫಲ ಎಷ್ಟು ನಿಕೃಷ್ಟ. ನಾವು ನಿಮಗೆ ತಿಳಿಯ ಹೇಳುವ ಕೆಲವು ನಾಡುಗಳ ವೃತ್ತಾಂತಗಳಿವು. ಇವುಗಳಲ್ಲಿ ಕೆಲವು ಈಗಲೂ ನೆಲೆ ನಿಂತಿವೆ, ಇನ್ನು ಕೆಲವು ನಿರ್ಮೂಲನಗೊಂಡಿವೆ. ನಾವು ಅವರ ಮೇಲೆ ಅಕ್ರಮವೆಸಗಲಿಲ್ಲ, ಅವರು ತಾವೇ ತಮ್ಮ ಮೇಲೆ ಅಕ್ರಮವೆಸಗಿಕೊಂಡರು. ನಿಮ್ಮ ಪ್ರಭುವಿನ ಆಜ್ಞೆ ಬಂದಾಗ ಅವರು ಅಲ್ಲಾಹನನ್ನು ಬಿಟ್ಟು ಕೂಗಿ ಕರೆಯುತ್ತಿದ್ದ ಆರಾಧ್ಯರಾರು? ಅವರಿಗೆ ಪ್ರಯೋಜನಕ್ಕೆ ಬಾರದಾದರೂ ಮತ್ತು ಅವರಿಗೆ ವಿನಾಶವನ್ನು ಹೊರತು ಇನ್ನೇನನ್ನೂ ಅವರು ಹೆಚ್ಚಿಸಲಿಲ್ಲ. وَكَذَلِكَ أَخْذُ رَبِّكَ إِذَا أَخَذَ الْقُرَى وَهِيَ ظَالِمَةٌ إِنَّ أَخْذَهُ أَلِيمٌ شَدِيدٌ. ನಿಮ್ಮ ಪ್ರಭು ಯಾವುದಾದರೂ ಅಕ್ರಮಿ ನಾಡನ್ನು ಹಿಡಿಯುವಾಗ ಅವನ ಹಿಡಿತ ಹೀಗೆಯೇ ಇರುತ್ತದೆ. ವಾಸ್ತವದಲ್ಲಿ ಅವನ ಹಿಡಿತವು ಬಹಳ ಬಿಗಿಯೂ ವೇದನಾಯುಕ್ತವೂ ಆಗಿರುತ್ತದೆ. ವಾಸ್ತವದಲ್ಲಿ ಪರಲೋಕ ಯಾತನೆಯ ಭಯ ಹೊಂದಿದ ಪ್ರತಿಯೊಬ್ಬನಿಗೂ ಇದರಲ್ಲೊಂದು ನಿದರ್ಶನವಿದೆ. ಅದು ಸಕಲ ಜನರು ಒಟ್ಟುಗೂಡುವ ಒಂದು ದಿನವಾಗಿರುವುದು. ಸಂಭವಿಸುವುದೆಲ್ಲವೂ ಎಲ್ಲರ ಕಣ್ಣ ಮುಂದೆಯೇ ಸಂಭವಿಸುವ ದಿನವದು. ನಾವು ಅದನ್ನು ತರಲು ಹೆಚ್ಚೇನು ವಿಳಂಬ ಮಾಡುತ್ತಿಲ್ಲ, ಕೇವಲ ಸ್ವಲ್ಪವೇ ಕಾಲಾವಧಿಯು ಅದಕ್ಕೆ ನಿಶ್ಚಯವಾಗಿದೆ. ಅದು ಬಂದಾಗ ಆತನ ಅನುಮತಿಯಿಂದ ಏನಾದರೂ ಹೇಳುವ ಹೊರತು ಯಾರೊಬ್ಬನಿಗೂ ಮಾತೆತ್ತುವ ಸಾಮರ್ಥ್ಯವಿರದು. ಅಂದು ಅವರಲ್ಲಿ ಕೆಲವರು ದುರ್ದೈವಿಗಳು, ಇನ್ನು ಕೆಲವರು ಸುದೈವಿಗಳೂ ಆಗುವರು. ದುರ್ದೈವಿಗಳಾಗುವವರು ನರಕಕ್ಕೆ ಹೋಗುವರು. ಅಲ್ಲಿ ಉಷ್ಣ ಹಾಗೂ ತೃಷಾಧಿಕ್ಯದಿಂದ ಮೇಲುಸಿರತ್ತುತ್ತಲೂ ಬುಸುಗುಟ್ಟುತ್ತಲೂ ಇರುವರು. ನಿಮ್ಮ ಪ್ರಭು ಬೇರೇನನ್ನಾದರೂ ಇಚ್ಛಿಸುವ ಹೊರತು ಆಕಾಶಗಳು ಭೂಮಿಯೂ ನೆಲೆ ನಿಂತಿರುವವರೆಗೂ ಅವರು ಅದೇ ಸ್ಥಿತಿಯಲ್ಲಿ ಇರುವರು. ನಿಶ್ಚಯವಾಗಿಯೂ ನಿಮ್ಮ ಪ್ರಭು ತನ್ನಿಚ್ಛೆಯಂತೆ ಮಾಡುವ ಸಾಮರ್ಥ್ಯವುಳ್ಳವನಾಗಿರುತ್ತಾನೆ. ಇನ್ನು ಸುದೈವಿಗಳ ವಿಚಾರ, ಅವರು ಸ್ವರ್ಗಕ್ಕೆ ಹೋಗುವರು. ನಿಮ್ಮ ಪ್ರಭು ಬೇರೇನನ್ನಾದರೂ ಇಚ್ಛಿಸುವ ಹೊರತು ಅವರು ಆಕಾಶಗಳು ಭೂಮಿಯೂ ನೆಲೆ ನಿಂತಿರುವವರೆಗೂ ಅಲ್ಲೇ ಸದಾ ವಾಸಿಸುತ್ತಿರುವರು. ಎಂದೂ ಕೊನೆಗೊಳ್ಳದ ನಿರಂತರ ಕೊಡುಗೆಗಳು ಅವರಿಗೆ ಸಿಗುವುದು. ಆದುದರಿಂದ ಓ ಪೈಗಂಬರರೆ,
ಇವರು ಆರಾಧನೆ ಮಾಡುತ್ತಿರುವುಗಳ ಬಗ್ಗೆ ನೀವೆಂದೂ ಸಂದೇಹಕ್ಕೊಳಗಾಗಬೇಡಿರಿ. ಇವರಂತೂ ಈ ಮುಂಚೆ ಇವರ ಪೂರ್ವಿಕರು ಪೂಜಿಸಿಕೊಂಡು ಬಂದಂತೆ ತಾವು ಪೂಜಿಸುತ್ತಲಿದ್ದಾರೆ, ಮತ್ತು ನಾವು ಅವರಿಗೆ ಕೊಂಚವೂ ಲೋಪ ಮಾಡದೆ ಅವರ ಪಾಲನ್ನು ಸಂಪೂರ್ಣವಾಗಿ ಕೊಡುವೆವು. ನಾವು ಇದಕ್ಕಿಂತ ಮುಂಚೆ ಮೂಸಾರಿಗೆ ಗ್ರಂಥದಯ ಪಾಲಿಸಿದ್ದೆವು. ಈಗ ನಿಮಗೆ ನೀಡಲಾಗಿರುವ ಈ ಗ್ರಂಥದ ಬಗೆಗೆ ಭಿನ್ನಾಭಿಪ್ರಾಯ ತಾಳುತ್ತಿರುವಂತೆಯೇ ಅದರ ಬಗೆಗೂ ಭಿನ್ನಾಭಿಪ್ರಾಯ ತಾಳಲಾಗಿತ್ತು. ನಿಮ್ಮ ಪ್ರಭುವಿನ ಕಡೆಯಿಂದ ಒಂದು ವಿಷಯವು ಮೊದಲೇ ನಿರ್ಧರಿಸಲ್ಪಡದಿರುತ್ತಿದ್ದರೆ ಆ ಭಿನ್ನಾಭಿಪ್ರಾಯ ತಾಳುವವರ ನಡುವೆ ಎಂದೋ ತೀರ್ಮಾನ ಮಾಡಿಬಿಡಲಾಗುತ್ತಿತ್ತು. ಈ ವಸ್ತುಸ್ಥಿತಿಯಿಂದಾಗಿಯೇ ಅವರು ಈ ಬಗ್ಗೆ ಸಂಶಯಗ್ರಸ್ತರಾಗಿರುತ್ತಾರೆ. ನಿಮ್ಮ ಪ್ರಭು ಅವರಿಗೆ ಅವರ ಕರ್ಮಗಳ ಸಂಪೂರ್ಣ ಪ್ರತಿಫಲ ಕೊಟ್ಟೇ ತೀರುವನೆಂಬುದು ಪರಮಾರ್ಥ. ನಿಶ್ಚಯವಾಗಿಯೂ ಅವನು ಅವರ ಸಕಲ ಕರ್ಮಗಳನ್ನು ಬಲ್ಲವನು. ಆದುದರಿಂದ ಓ ಪೈಗಂಬರರೆ, ನೀವು ಸತ್ಯ ನಿಷೇಧ ಮತ್ತು ಬಂಡಾಯ ನೀತಿಯನ್ನು ಬಿಟ್ಟು ಸತ್ಯವಿಶ್ವಾಸ ಮತ್ತು ಅನುಸರಣೆಯ ಕಡೆಗೆ ಬಂದಿರುವ ನಿಮ್ಮ ಸಂಗಡಿಗರು, ನಿಮಗೆ ಆಜ್ಞಾಪಿಸಿರುವ ಪ್ರಕಾರ ನೇರ ಮಾರ್ಗದಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಿರಿ. ದಾಸ್ಯದ ಮೇರೆಯನ್ನು ಮೀರಬೇಡಿರಿ. ನಿಮ್ಮ ಪ್ರಭು ನೀವು ಮಾಡುತ್ತಿರುವುದನ್ನೆಲ್ಲ ವೀಕ್ಷಿಸುತ್ತಿದ್ದಾನೆ. ಆ ಅಕ್ರಮಿಗಳ ಕಡೆಗೆ ಕೊಂಚವೂ ವಾಲಬೇಡಿರಿ, ಅನ್ಯಥಾ ನರಕಾಗ್ನಿಯ ಸುಳಿಯಲ್ಲಿ ಸಿಕ್ಕಿಬಿಡುವಿರಿ. ನಿಮ್ಮನ್ನು ಅಲ್ಲಾಹನಿಂದ ರಕ್ಷಿಸತಕ್ಕಂತಹ ರಕ್ಷಕ ಮಿತ್ರರಾರು ನಿಮಗೆ ಸಿಗಲಾರರು, ಮತ್ತು ನಿಮಗೆ ಎಲ್ಲಿಂದಲೂ ಸಹಾಯವೂ ಒದಗದು. ಹಗಲಿನ ಉಭಯ ಕೊನೆಗಳಲ್ಲೂ ರಾತ್ರಿ ಸ್ವಲ್ಪ ಹೊತ್ತು ಕಳೆದ ಬಳಿಕವೂ ನಮಾಜನ್ನು ಸಂಸ್ಥಾಪಿಸಿರಿ. ವಾಸ್ತವದಲ್ಲಿ ಪುಣ್ಯ ಕಾರ್ಯಗಳು ಪಾಪ ಕಾರ್ಯಗಳನ್ನು ದೂರೀಕರಿಸುತ್ತವೆ. ಇದು ಅಲ್ಲಾಹನನ್ನು ಸ್ಮರಿಸುವವರಿಗೊಂದು ಸ್ಮರಣೆಯಾಗಿರುತ್ತದೆ. ತಾಳ್ಮೆಯಿಂದಿರಿ, ಅಲ್ಲಾಹು ಸಜ್ಜನರ ಪ್ರತಿಫಲವನ್ನೆಂದೂ ವ್ಯರ್ಥಗೊಳಿಸುವುದಿಲ್ಲ. ಜನರು ಈ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವುದನ್ನು ತಡೆಯುವಂತಹ ಒಂದು ಉತ್ತಮ ಜನವಿಭಾಗವು ನಿಮಗಿಂತ ಮುಂಚೆ ಗತಿಸಿ ಹೋದ ಜನಾಂಗಗಳಲ್ಲೇಕೆ ಉಂಟಾಗಲಿಲ್ಲ? ಇಂತಹವರು ಇದ್ದರೂ ನಾವು ಈ ಜನಾಂಗದಿಂದ ರಕ್ಷಿಸಿದಂತಹ ಕೆಲವೇ ಮಂದಿ ಇದ್ದರು. ಅನ್ಯಥಾ ಅಕ್ರಮಿಗಳು ಅವರಿಗೆ ಧಾರಾಳವಾಗಿ ಕೊಡಲ್ಪಟ್ಟಿದ್ದ ಸುಖ ಭೋಗಗಳನ್ನೇ ಹಿಂಬಾಲಿಸುತ್ತಿದ್ದರು. ಅವರು ಅಪರಾಧಿಗಳಾಗಿ ಬಿಟ್ಟರು. ನಾಡುಗಳ ನಿವಾಸಿಗಳು ಸುಧಾರಕರಾಗಿರುವಾಗ ನಿಮ್ಮ ಪ್ರಭು ಆ ನಾಡುಗಳನ್ನು ಅನ್ಯಾಯವಾಗಿ ನಾಶಗೊಳಿಸುವವನಲ್ಲ. ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಇಚ್ಛಿಸುತ್ತಿದ್ದರೆ ಸಕಲ ಮಾನವರನ್ನು ಒಂದೇ ಸಮುದಾಯವನ್ನಾಗಿ ಮಾಡುತ್ತಿದ್ದನು. ಆದರೆ ಅವರಿನ್ನು ಭಿನ್ನಮತಿಗಳಾಗಿಯೇ ಮುಂದುವರಿಯುವರು. ನಿಮ್ಮ ಪ್ರಭುವಿನ ಕೃಪೆಯಿದ್ದವರು ಮಾತ್ರ ಭಿನ್ನತೆಯಿಂದ ಪಾರಾಗುವರು.
ಇದಕ್ಕಾಗಿಯೇ ಈ ಆಯ್ಕೆಯ ಸ್ವಾತಂತ್ರ್ಯ ಪರೀಕ್ಷೆಗಾಗಿಯೇ ಅವನು ಅವರನ್ನು ಸೃಷ್ಟಿಸಿರುವನು. ನಾನು ಯಕ್ಷರು ಮತ್ತು ಮನುಷ್ಯರಿಂದಲೂ ಎಲ್ಲರಿಂದಲೂ ನರಕವನ್ನು ತುಂಬಿಸುವೆನೆಂದು ನಿಮ್ಮ ಪ್ರಭು ಹೇಳಿದ್ದ ಮಾತು ಪೂರ್ಣಗೊಂಡಿತು. ಓ ಪೈಗಂಬರರೇ, ನಿಮಗೆ ಹೇಳಲಾಗುವ ಸಂದೇಶವಾಹಕರ ವೃತ್ತಾಂತಗಳಿವು. ನಾವು ಇವುಗಳ ಮೂಲಕ ನಿಮ್ಮ ಮನಸ್ಸನ್ನು ಬಲಪಡಿಸುತ್ತೇವೆ. ಇವುಗಳಿಂದ ನಿಮಗೆ ಪರಮಾರ್ಥ ಜ್ಞಾನ ಲಭಿಸಿತು. ಸತ್ಯವಿಶ್ವಾಸಿಗಳಿಗೆ ಉಪದೇಶ ಹಾಗೂ ಜಾಗೃತಿ ಲಭಿಸಿದವು. ಸತ್ಯವಿಶ್ವಾಸವನ್ನು ಸ್ವೀಕರಿಸಿದವರೊಡನೆ ಹೇಳಿರಿ, ನೀವು ನಿಮ್ಮ ಕ್ರಮದಂತೆ ಕಾರ್ಯವೆಸಗಿರಿ ಮತ್ತು ನಾವು ನಮ್ಮ ಕ್ರಮದಂತೆ ಕಾರ್ಯವೆಸಗುತ್ತೇವೆ. ಕರ್ಮಫಲವನ್ನು ನೀವು ನಿರೀಕ್ಷಿಸಿರಿ, ನಾವು ನಿರೀಕ್ಷಿಸುತ್ತೇವೆ. ಆಕಾಶಗಳಲ್ಲೂ ಭೂಮಿಯಲ್ಲೂ ಅಡಗಿರುವುದೆಲ್ಲವೂ ಅಲ್ಲಾಹನ ಅಧೀನದಲ್ಲಿವೆ. ಸಕಲ ವ್ಯವಹಾರಗಳು ಆತನ ಕಡೆಗೆ ಮರಳಿಸಲ್ಪಡುತ್ತದೆ. ಆದುದರಿಂದ ಓ ಪೈಗಂಬರರೇ, ನೀವು ಅವನ ದಾಸ್ಯ ಆರಾಧನೆ ಮಾಡಿರಿ, ಅವನ ಮೇಲೆಯೇ ಭರವಸೆಯನ್ನಿಡಿರಿ. ನೀವು ಮಾಡುತ್ತಿರುವುದರ ಬಗೆಗೆ ಅಲ್ಲಾಹು ಅಶ್ರದ್ಧನಲ್ಲ.